ಎಲ್ಲರಿಗೂ ನಮಸ್ಕಾರ. ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಮ್ಯಾಂಗ್ಳೂರಿನ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಸತತವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದೀರಾ. ಪ್ರಮುಖವಾಗಿ ರಜೆ ಘೋಷಣೆ ಮಾಡಲಾಗುವುದಾ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾ ಇದ್ದೀವಿ. ಹೇಗೆ ನಿಮ್ಮ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇದರಲ್ಲಿ ನಾವು ನಿಗಾವನ್ನು ವಹಿಸ್ತೇವೆ, ಅದೇ ರೀತಿ ನಿಮ್ಮದೇ ಆರೋಗ್ಯದ ಹಿತದೃಷ್ಟಿಯಿಂದ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ನಿಮಗೆಲ್ಲ ಗೊತ್ತಿದೆ ಈಗ ಹೇಗೆ ಡೆಂಗ್ಯೂ ಅನ್ನುವಂಥದ್ದು ಎಲ್ಲ ಕಡೆ ಹರಡುತ್ತಾ ಇದೆ. ಈ ಡೆಂಗ್ಯೂವನ್ನು ತಡೆಗಟ್ಟಲು ನಾವೆಲ್ಲರೂ ಜಿಲ್ಲಾಡಳಿತವು ಎಲ್ಲ ರೀತಿಯ ಕ್ರಮವನ್ನು ಮಾಡ್ತಾ ಇದ್ರು ಇದರಲ್ಲಿ ಪ್ರಮುಖವಾಗಿದ ಒಂದು ಪಾತ್ರ, ನಮ್ಮ ಎಲ್ಲರ ಒಂದು ಸಾಮೂಹಿಕ ಪಾತ್ರ ಇದೆ. ಅದರಲ್ಲಿ ನೀವೆಲ್ಲ ನಮ್ಮ ಫುಡ್ ಸೋಲ್ಜರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜಾಸ್ತಿ ಏನಿಲ್ಲ, ಇದು ನಿಮಗೆ ಗೊತ್ತಿರುವ ಹಾಗೆ ಏಡಿಸ್ ಎಜಿಪ್ಟಾ ಎನ್ನುವಂಥ ಒಂದು ಸ್ಪೆಸಿಫಿಕ್ ಆದ ಒಂದು ಮಸ್ಕಿಟೋ ಬೈಟ್ ಮಾಡುವುದ್ರ ಮುಖಾಂತರ ಮಾತ್ರ ಹರಡುವಂಥ ಒಂದು ರೋಗ ಇದೆ. ಫ್ರೆಶ್ ವಾಟರಲ್ಲಿ ಮಾತ್ರ ಬ್ರೀಡ್ ಆಗುವಂಥದ್ದು. ಇದನ್ನು ನಾವು ತಡೆಗಟ್ಟಿದರೆ, ಲಾರ್ವಾ ಸ್ಟೇಜಲ್ಲೇ ಅದನ್ನು ರಿಮೂವ್ ಮಾಡಿದರೆ, ಆ ಬ್ರೀಡಿಂಗ್ ಸೋರ್ಸಸ್ಸನ್ನು ರಿಮೂವ್ ಮಾಡಿದರೆ ಇದನ್ನು ನಾವು ನಿಯಂತ್ರಣಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳಿದೆ. ಸೊ ಇದು ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಫ್ಲವರ್ ಪಾಟ್ಸು, ಫ್ಲವರ್ ಪಾಟ್ ಕೆಳಗಡೆ ಇರುವಂಥ ಪ್ಲೇಟಲ್ಲಿ ನಿಂತಿರುವಂಥ ನೀರು, ಮತ್ತು ಕೋಕೋನಟ್ ಶೆಲ್ಲಲ್ಲಿ ನಿಂತಿರುವಂಥ ನೀರು, ಪ್ಲಾಸ್ಟಿಕ್ ಕಪ್ಸಲ್ಲಿ ಬಿಸಾಕಿರುವಂಥದ್ದಲ್ಲಿ ಮಲೆ ನೀರು ನಿಂತಿರುವಂಥದ್ದು, ಫ್ರೆಶ್ ವಾಟರ್ ನಿಂತಿರುವಂಥದ್ದು, ಅನ್ಕ್ಲೀನ್ ಆಗಿ ಇಟ್ಟಿರುವಂಥ ಟ್ಯಾಂಕ್ಸಲ್ಲಿ ಇರುವಂಥ ಓಪನ್ ಟ್ಯಾಂಕ್ಸಲ್ಲಿ ಇರುವಂಥ ನೀರು, ಇದರಲ್ಲೆಲ್ಲನೂ ನೀವು ನೋಡುವಂಥ ಈ ಲಾರ್ವೆ ಉತ್ಪಾದನೆ ಆಗೋದನ್ನು ನೀವೇ ನೋಡ್ಬೋದು. ಆ ರೀತಿ ಬರುವಂಥ ಲಾರ್ವೆಯಿಂದ ಬರುವಂಥ ಸೊಳ್ಳೆಯಿಂದನೇ ಇದು ಹರಡ್ತಾ ಇದೆ. ಹಗಲಲ್ಲೇ ಈ ಲಾರ್ವೆಗಳು ಈ ಮಸ್ಕಿಟೋ ಬೈಟ್ ಮಾಡುವುದರಿಂದ ನೀವು ಸ್ಕೂಲ್ಗೆ ಕಾಲೇಜ್ಗೆ ಬೇರೆ ಕೆಲಸಗಳಿಗೆ ಹೋಗುವ ಸ್ಥಳಗಳಲ್ಲಿ ಇದು ಹರಡುವುದಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕೆ ಈ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು, ಈ ರೆಸಿಡೆನ್ಷಿಯಲ್ ಏರಿಯಾಸ್ ಅವರವ್ರದ್ದೇ ಜವಾಬ್ದಾರಿ ಇಂಥ ಬ್ರೀಡಿಂಗ್ ಸ್ಪಾಟ್ಸನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ನಾವು ಕೊಟ್ಟಿದ್ದೇವೆ. ಅಂಥದ್ದು ಯಾರಾದರೂ ಮಾಡದೇ ಇದ್ದಲ್ಲಿ ಅವರಿಗೆ ಫೈನ್ಸನ್ನು ಇಂಪೋಸ್ ಮಾಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈಗ ನಿಮ್ಮಲ್ಲಿ ನನ್ನ ವಿನಂತಿ ಏನೆಂದರೆ, ನಿಮ್ಮ ಮನೆಯಲ್ಲಿ ಫಸ್ಟ್ ಇಂಥ ಇರುವಂಥದ್ದನ್ನು ತಡೆಗಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನೀವು ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗಿ ಬರುವಂಥ ದಾರಿಯಲ್ಲಿ ಇಂಥದ್ದು ಏನಾದರೂ ಕಂಡು ಬಂದರೆ ಅದನ್ನು ಸರಿ ಮಾಡಬೇಕು. ಸ್ಕೂಲು, ಕಾಲೇಜು ಮತ್ತು ಎಲ್ಲಿ ನೀವು ನೋಡಿದ್ರು ಇಲ್ಲಿ ನಾವು ಕೊಟ್ಟಿರುವಂಥ ವಾಟ್ಸ್ಆ್ಯಪ್ ನಂಬರ್ಗಳಿಗೆ ಇಂಥ ಬ್ರೀಡಿಂಗ್ ಸ್ಪಾಟ್ಸ್ ಇದೆ ಅನ್ನುವಂಥದ್ದನ್ನು ಫೋಟೋ ತೊಗೊಂಡು ನಮಗೆ ಕಳಿಸಿದರೆ ಗೌಪ್ಯವಾಗಿ ಅದನ್ನು ಇಟ್ಟು ನಾವು ಅವರಿಗೆ ಫೈನ್ಸನ್ನು ಇಂಪೋಸ್ ಮಾಡೋದ್ರ ಮುಖಾಂತರ ಸಾಮೂಹಿಕವಾಗಿ ನಾವೆಲ್ಲರೂ ಕೈ ಜೋಡಿಸಿ ಈ ಡೆಂಗ್ಯೂವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮಸ್ತಿರೋ ಬ್ರೀಡಿಂಗ್ ಮುಂತಾವನ ಜವಾಬ್ದಾರಿ ಎಂಕ್ಲೇತ್ಲ ನಿಕ್ಲೇತ್ಲ ನಮ್ಮ ಮಲ್ಪೊಲೇತಾ.